ಆತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಿಯರೇ, ಸುಮಾರು 5 ವಾರಗಳ ಸತತ ನಮ್ಮ ಸಿದ್ಧತೆ, ಆಧ್ಯಾತ್ಮಿಕ ಸಿದ್ಧತೆ, ಕ್ರಿಸ್ತನ ಪ್ರಕಟಪಡಿಸಿರುವಂಥ ಸತ್ಯಗಳ ಆಚರಣೆ ಮತ್ತು ಆಚರಣೆಗಳ ಮೂಲಕ ದೇವರು ನಮ್ಮನ್ನು ಸ್ಪರ್ಶಿಸಲಿ ಎಂದು ಬಹಳ ಭಕ್ತಿಯಿಂದ ನಾವು ಮಾಡಿದ ತ್ಯಾಗ, ಉಪವಾಸ, ಪ್ರಾರ್ಥನೆ, ನಾವು ಓದಿದ ದೇವರ ವಾಕ್ಯ ಇವುಗಳ ಫಲವು ಎಂಬಂತೆ ಈ ಪವಿತ್ರ ವಾರದಲ್ಲಿದ್ದೀವಿ. ಈ ಪವಿತ್ರ ವಾರವು ನಮಗೆ ಆಶೀರ್ವಾದದ ವಾರವಾಗಲಿ. ಮುಂದೆ ಬರುವ ಎಲ್ಲ ಆಚರಣೆಗಳು ನಮಗೆ ಸುಗಮವಾಗಿ ದೇವರ ಪ್ರೀತಿಯನ್ನು ಅನುಭವಿಸುವಂತಹ, ನಮ್ಮ ವಿಶ್ವಾಸದಲ್ಲಿ ಇನ್ನೂ ಆಳವಾಗಿ ಬೆಳೆಯುವಂಥ ಆಶೀರ್ವಾದವನ್ನು ದೇವರು ನಮಗೆ ಕೊಡಲಿ ಎಂದು ಈಗ ನಮ್ಮ ಈ ಆಶೀರ್ವಚನದ ಪ್ರಾರ್ಥನೆಯನ್ನು ಮಾಡೋಣ. ಪ್ರಿಯ ಸಹೋದರ ಸಹೋದರರೇ, ಪ್ರಭುವಿನ ಪಾಸ್ಕ ಹಬ್ಬವನ್ನು ಆಚರಿಸಲು ಕಳೆದ 5 ವಾರಗಳಿಂದ ದಾನ ಧರ್ಮಗಳಿಂದಲೂ ಜಪ ತಪಗಳಿಂದಲೂ ಸಿದ್ಧರಾಗಿದ್ದೀವಿ. ಅಖಿಲ ಧರ್ಮಸಭೆಯೊಂದಿಗೆ ಸೇರಿ ಈ ಹಬ್ಬವನ್ನು ಆಚರಿಸುವಾಗ ನಾವು ಈಗ ಈ ಗರಿಗಳ ಈ ಆಶೀರ್ವಚನಕ್ಕಾಗಿ ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ನಿತ್ಯ ದೇವರೇ, ಈ ಗರಿಗಳನ್ನು ಆಶೀರ್ವದಿಸಿ ಪಾವನಗೊಳಿಸಿರಿ. ಯೇಸು ಕ್ರಿಸ್ತರನ್ನು ನಮ್ಮ ರಕ್ಷಕರೇ, ರಾಜಾದಿರಾಜರೇ ಎಂದು ಘೋಷಿಸುತ್ತಾ ಹಿಂಬಾಲಿಸುವ ನಾವು ನವ ಹಾಗೂ ಅನಂತ ಜೆರುಸಲೇಮನ್ನು ಒಂದು ದಿನ ಬಂದು ಸೇರುವಂತೆ ಮಾಡಿರಿ. ನಿಮ್ಮೊಂದಿಗೆ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಯೇಸು ಸ್ವಾಮಿ ಮತ್ತು ಅವರ ಜೊತೆಯಲ್ಲಿದ್ದವರು ಜೆರುಸಲೇಮನ್ನು ಸಮೀಪಿಸಿದರು. ಗುಡ್ಡದ ಬಳಿಯಿಂದ ಬೆತ್ಸಗೆ ಎಂಬ ಊರನ್ನು ಸೇರಿದರು. ಅಲ್ಲಿ ಯೇಸು ಇಬ್ಬರು ಶಿಷ್ಯರನ್ನು ಕರೆದು, ನಿಮ್ಮೆದುರಿಗೆ ಇರುವ ಹಳ್ಳಿಗೆ ಹೋಗಿರಿ, ಅಲ್ಲಿ ಕಟ್ಟಿ ಹಾಕಿರುವ ಒಂದು ಹೆಸರ ಗತ್ತೆಯನ್ನು ಅದರ ಮರಿಯನ್ನು ಕಾಣುವಿರಿ, ಅವುಗಳನ್ನು ಬಿಚ್ಚಿ ನನ್ನ ಬಳಿಗೆ ತನ್ನಿರಿ. ಯಾವನಾದರೂ ನಿಮ್ಮನ್ನು ಏನಾದರೂ ಕೇಳಿದರೆ ಇವು ಪ್ರಭುವಿಗೆ ಬೇಕಾಗಿವೆ ಎನ್ನಿ, ಅವನು ತಕ್ಷಣ ಕಳಿಸಿಕೊಡುವನೆಂದು ಹೇಳಿ ಕಳಿಸಿದರು. ಸಿಯೋನ್ ನಗರಿಗೆ ಹೇಳು, ನಿನ್ನರಸ ಬರುತ್ತೀಹನು ದೀನನವ ಹೆಸರ ಗತ್ತೆಯನ್ನೇರಿ ಕುಳಿತೀಹನು, ಮರಿ ಹೆಸರ ಗತ್ತೆಯನ್ನೇರಿ ಸಾಗಿ ಬರುತ್ತೀಹನು ಎಂಬ ಪ್ರವಾದಿಯೊಬ್ಬನ ವಚನ ನೆರವೇರು. ಇದೆಲ್ಲವೂ ನಡೆಯಿತು. ಶಿಷ್ಯರು ಹೋಗಿ ಯೇಸು ಸಭೆಗೆ ಅಪ್ಪಣೆ ಮಾಡಿದಂತೆ ಹೆಸರ ಗತ್ತೆಯನ್ನು ಅದರ ಮರಿಯನ್ನು ಕಟ್ಟಿಕೊಂಡು ಬಂದರು. ತಮ್ಮ ಮೇಲಂಗಿಗಳನ್ನು ಯೇಸು ಹತ್ತಿ ಕುಳಿತುಕೊಂಡರು. ಜನಸಮೂಹದಲ್ಲಿ ಅನೇಕರು ತಮ್ಮ ದಾರಿಯಲ್ಲಿ ಹಾಸಿಸಿದರು. ಇತರರು ಮರದಲೆಗಳನ್ನು ತೊಳೆದು ದಾರಿಯಲ್ಲಿ ಹೊರಟಿದರು. ಯೇಸುವಿನ ಹಿಂದೆಯೂ ಮುಂದೆ ಗುಂಪು ಗುಂಪಾಗಿ ಹೋಗುತ್ತಿದ್ದ ಜನರು ದಾವೀದ ಪುತ್ರನಿಗೆ ಜಯವಾಗಲಿ, ಸರ್ವೇಶ್ವರನ ನಾಮದಲ್ಲಿ ಬರುವವನಿಗೆ ಮಂಗಳವಾಗಲಿ, ಮಹೋದಯದಲ್ಲಿ ದೇವರಿಗೆ ಜಯವಾಗಲಿ ಎಂದು ಹರ್ಷೋದ್ಗಾರ ಮಾಡುತ್ತಿದ್ದರು. ಹೀಗೆ ಯೇಸು ಜೆರುಸಲೇಮನ್ನು ಪ್ರವೇಶಿಸಿದಾಗ ನಗರಕ್ಕೆ ನಗರವೇ ಕಲಕಲಗೊಂಡಿತು. ಜನರು ಯಾರಿವರು ಎಂದು ವಿಚಾರಿಸಲಾರಂಭಿಸಿದರು. ಇವರು ಗಲೀಲಯಕ್ಕೆ ಸೇರಿದ ನಜರೇತಿನ ಪ್ರವಾದಿ ಯೇಸು ಎಂದು ಮಾರ್ಗನಿಸಿತು ಜನರ ಗುಂಪು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಸತ್ಯಗಳು ನಮ್ಮ ಅನುಭವದ ಪ್ರಕಾರ ಪ್ರಿಯರೇ ಯಾವಾಗಲೂ ನಮ್ಮ ಕಣ್ಮುಂದೆ ಬರ್ತವೆ. ನಮ್ಮ ಅನುಭವವು ನಮಗೆ ತಿಳಿಸುತ್ತೆ, ಈ ಜಗತ್ತಲ್ಲಿ ಕೇವಲ ನಾವು ದೇವರ ನಾಮವನ್ನು ಜಪಿಸಿದ್ದು ಮಾತ್ರವಲ್ಲ, ನಮ್ಮ ವಿಶ್ವಾಸವನ್ನು ಮಾತ್ರ ನಮ್ಮ ತುಟಿಗಳಲ್ಲಿ ಜಪಿಸಿದರೆ ಮಾತ್ರವಲ್ಲ, ಅಥವಾ ನನ್ನ ವಿಶ್ವಾಸ ನನಗೆ ಮಾತ್ರ ಸೀಮಿತವಾದದ್ದಲ್ಲ. ಈ ವಿಶ್ವಾಸದ ಫಲವಾಗಿ ಯಾವಾಗಲೂ ಸತ್ಕಾರ್ಯಗಳು, ಒಳ್ಳೆಯ ಕಾರ್ಯಗಳು, ಒಳ್ಳೆಯ ಮನಸ್ಸು, ಇತರರ ಕಡೆ ನನ್ನ ಕರುಣೆಯ ದೃಷ್ಟಿ ನನ್ನ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತೆ. ಒಂದು ವೇಳೆ ಅದು ಆಗಿಲ್ಲ ಅಂತ ಹೇಳಿದರೆ ಕೇವಲ ವಿಶ್ವಾಸ ಮಾತ್ರ ನಾವು ಪ್ರಕಟಪಡಿಸ್ತೀವಿ, ಆದರೆ ನಮ್ಮ ಕಾರ್ಯಗಳಲ್ಲಿ ಆ ವಿಶ್ವಾಸವನ್ನು ಪ್ರತಿಫಲಿಸುವಂಥ ಯಾವುದನ್ನು ನಾವು ಕಾಣುತ್ತಿಲ್ಲವಾದರೆ ಅದು ನಿಜವಾದ ವಿಶ್ವಾಸವಲ್ಲ. ಬೈಬಲ್ ಕೂಡ ಹೇಳುತ್ತೆ, ಸತ್ಕಾರ್ಯಗಳಿಲ್ಲದೆ ಸತ್ಕ್ರಿಯೆಗಳಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸಕ್ಕೆ ಸಮಾನ. ಹಾಗಾಗಿ ಪ್ರತಿ ಪ್ರೀತಿ ಕೂಡ ತ್ಯಾಗವಿಲ್ಲದೆ ಪ್ರೀತಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಸತ್ಯವನ್ನು ಕೂಡ ನಾವು ನಮ್ಮ ಜೀವನದಲ್ಲಿ ಅನುಭವಿಸಿದ್ದೀವಿ ಮತ್ತು ಪ್ರಭು ಯೇಸು ಕ್ರಿಸ್ತರು ನಮಗೆ ಅದಕ್ಕೆ ಸಾಕ್ಷಿಯಾಗಿ ನಿಂತರು. ಇಂಥ ಆಚರಣೆಯಲ್ಲಿ ಪಾಲ್ಗೊಳ್ತಿರುವ ನಾವು ಈ ದೇವರ ವಾಕ್ಯಕ್ಕೆ ನಮ್ಮನ್ನೇ ಸಮರ್ಪಿಸಿಕೊಂಡು ಆಶೀರ್ವಾದಕ್ಕಾಗಿ ನಮ್ಮನ್ನೇ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ಮೆರವಣಿಗೆ ಸಾಗುವಾಗ ಹಾಡಿನ ಮೂಲಕ ನಾವು ದೇವಾಲಯವನ್ನು ಪ್ರವೇಶಿಸೋಣ. ಹಾಡು
ಕೃತ ಹೋಸಾನಾ.